ಇಂದು ಮೈಸೂರಿನಲ್ಲಿ ಆಲ್ ಇಂಡಿಯಾ ಪ್ರಿಯಾಂಕಾ ರಾಹುಲ್ ಗಾಂಧಿ ಫೋರಂ ವತಿಯಿಂದ ನಿರುದ್ಯೋಗ ಸಮಸ್ಯೆ, ಬೆಲೆ ಏರಿಕೆ ಹಾಗೂ ರೈತರ ಸಮಸ್ಯೆಗಳನ್ನು ಕುರಿತು ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಎಐಪಿಆರ್ಜಿಎಫ್ನ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಉಮೇಶ್ ರವರು, ಬಿಜೆಪಿ ಸರ್ಕಾರವು ಮಾಡಿರುವ ಬಜೆಟ್ ಮಂಡನೆಯಲ್ಲಿ ಸಾಮಾನ್ಯ ಜನರಿಗೆ ಅಗತ್ಯದ ವಸ್ತುಗಳು ಕೈಗೆಟುಕದ ಬೆಲೆಯಲ್ಲಿದೆ, ಇಂಧನಗಳ ಬೆಲೆಯೂ ಗಗನಕ್ಕೇರಿದೆ, ಕಾಂಗ್ರೆಸ್ ಆಡಳಿತದಲ್ಲಿದ್ದಾಗ ಇಂತಹ ಸಮಸ್ಯೆ ಎಂದಿಗೂ ಎದುರಾಗಿರಲಿಲ್ಲ, ಜನರು ನೆಮ್ಮದಿ ಜೀವನವನ್ನು ಸಾಗಿಸುತ್ತಿದ್ದರು, ಮತ್ತೆ ಕಾಂಗ್ರೆಸ್ ಆಡಳಿತಕ್ಕೆ ಬರಬೇಕು, ಜನರು ನೆಮ್ಮದಿಯಿಂದ ಜೀವನ ಸಾಗಿಸಬೇಕು, ಕಾಂಗ್ರೆಸ್ ಉಳಿಸುವುದೇ ನಮ್ಮ ಧ್ಯೇಯ ಎಂದು ಹೇಳಿದರು. ಸರ್, ಇವಾಗ ಆಗದು ಎಂದು ಕೈ ಕಟ್ಟಿ ಕುಳಿತಾರೆ ಅಂತ ವಿಶ್ವೇಶ್ವರಯ್ಯವರು ರಾಜ್ಕುಮಾರ್ ಅವರು ಹಾಡಿದ್ರು. ನೋಡೋಣ, ಟ್ರೈ ಟ್ರೈ ಎಗೇನ್, ಟ್ರೈ ಮಾಡೋಣ. ಮೇಲ್ನವಳು ಅದನ್ನು ಪರೀಕ್ಷೆ ಮಾಡೋಳು. ಅವಳು ಎಂತೆಂಥವ್ರು ಸೋತಿದ್ದಾರೆ, ಎಂತೆಂಥವ್ರು ಗೆದ್ದಿದ್ದಾರೆ ನಿಮಗೆ ಗೊತ್ತು ಅಲ್ವಾ? ನೋಡೋಣ, ಟ್ರೈ ಮಾಡೋಣ. ಈ ನಮಗೇನು ಕಾಂಗ್ರೆಸ್ಸು ಇದು ಎರಡೂ ಒಂದೇನೆ. ಪ್ರಿಯಾಂಕಾ ಗಾಂಧಿ ಅವ್ರು ಬಂದ್ರೇನು, ರಾಹುಲ್ ಗಾಂಧಿ ಅವ್ರು ಬಂದ್ರೇನು, ನಮ್ಮನ್ನು ಸೆಲೆಕ್ಟ್ ಮಾಡಿದ್ನೇನು? ಯಾರೋ ಒಬ್ರು ಬರಲಿ, ಯಾರು ನಿಂತ್ಕೊಂಡ್ರೇನಿಲ್ಲ, ಕಾಂಗ್ರೆಸ್ ಅಷ್ಟೇ. ಈಗ ನಮ್ಮದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಯಾವುದಾದ್ರೂ ಒಂದು ಬರಲಿ ಸರ್, ನಮ್ಮ ಟ್ರೈ ಅಂತೂ ನಮ್ಮದಿದೆ, ನಮ್ಮದೆಲ್ಲ. ಇವತ್ತು ಪ್ರೆಸ್ ಮೀಟ್ ಮಾಡಿರೋ ಉದ್ದೇಶ, ನಾವು ಪ್ರಿಯಾಂಕಾ ರಾಹುಲ್ ಗಾಂಧಿ ಫರ್ಮ್ನ ಆಲ್ ಇಂಡಿಯಾ ಫರ್ಮ್ನ ಪ್ರೆಸಿಡೆಂಟು, ಇವರು ನಾಗರಾಜ್ ಅವರು ಸೆಕ್ರೆಟ್ರಿ, ಉಪಾಧ್ಯಕ್ಷರು ಇವರು ಪ್ರಧಾನ ಕಾರ್ಯದರ್ಶಿಯವರು. ಇವತ್ತು ಇವರು ಹುಬ್ಳಿಯಿಂದ ಬಂದಿದ್ದಾರೆ, ಅವ್ರು ಬೆಂಗಳೂರಿಂದ ಬಂದಿದ್ದಾರೆ. ಇವತ್ತು ನಾವೇನು ಅಂದರೆ, ಇವತ್ತು ಬಜೆಟ್ಗಳು ಮಾಡಿದಾರಲ್ಲ, ಇದೆಲ್ಲ ತುಂಬ ಜಾಸ್ತಿ ಆಗಿದೆ. ಇದು ಒಂಥರ ಕೈಗೆಟುಕ್ತೇ ಇರೋ ವಸ್ತು, ಮಧ್ಯಮ ವರ್ಗದಾಗಲಿ ಆಗಲಿ, ದುಡ್ಡಿರೋರ್ಗಾಗಲಿ. ಈಗ ಎಲ್ಲ ಬದುಕಲೇಬೇಕು, ಎಲ್ಲ ಪ್ರತಿಯೊಂದು ಜೀವಕ್ಕೂ ನಮಗೆ ಎಲ್ಲ ಬೇಕು, ಎಣ್ಣೆ ಆಗಲಿ, ಒಂದು ಅಕ್ಕಿ ಆಗಲಿ, ಏನೂ ಇಲ್ಲದೆ ನಾವು ಊಟ ಮಾಡೋಕ್ಕಾಗಲ್ಲ. ತರಕಾರಿ ತಿಂದಿರೋ ಕಡೆ ಒಂದು ಬೇಳೆ ಬೇಯಿಸ್ಕೊಳ್ಳೋಕ್ಕೂ ಕಷ್ಟ ಆಗಿರೋ ಅಂಥ ಜೀವನ ಆಗ್ಬಿಟ್ಟಿದೆ ನಮ್ಮದು ಬಿ ಜೆ ಪಿ ಅವರಿಂದ. ಮತ್ತು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಟ್ಯಾಕ್ಸ್ ಟ್ಯಾಕ್ಸ್. ಏನು ಟ್ಯಾಕ್ಸು? ಕೂತರು ಟ್ಯಾಕ್ಸು, ನಿಂತರು ಟ್ಯಾಕ್ಸು, ಸತ್ತೋದ್ರು ಟ್ಯಾಕ್ಸು ಅಂತ ಮಾಡಿಬಿಟ್ಟಿದ್ದಾರೆ ಬಿ ಜೆ ಪಿ ಅವರು. ನಮಗೆ ಕಾಂಗ್ರೆಸ್ ಇದ್ದಾಗ ಇದೆಲ್ಲ ನಾನು ಕಂಡಿಲ್ಲ. ಯಾಕೆಂದರೆ ನನ್ನ ಮಾವ ಮೊದಲನೇ ಮೇಯರ್ ಆಫ್ ಬ್ಯಾಂಗ್ಳೂರು, ನನ್ನ ಮಾವ ಎಮ್ ಎಲ್ ಎ ಆಗಿದ್ದರು, ಎಮ್ ಎಲ್ ಸಿ ಆಗಿದ್ದರು, ಭವನ ಕಟ್ಟಿದ್ರು. ಕಾಂಗ್ರೆಸ್ ಹುಟ್ಟಾಕಿದ್ದೆ ಅವರು. ಈ ಇಸ್ ಎ ಕಿಂಗ್ ಮೇಕರ್ ರಾಜಕೀಯದಲ್ಲಿ. ದೇವೇಗೌಡರಾಗಲಿ, ನಿಜಲಿಂಗಪ್ಪ ಅವರಾಗಲಿ, ಹೆಗಡೆಯವರಾಗಲಿ, ಪ್ರತಿಯೊಬ್ಬರನ್ನು ನಾನು ಚಿಕ್ಕ ವಯಸ್ಸು 16ನೇ ವರ್ಷದಲ್ಲೇ ನನ್ನ ಮನೆಯಲ್ಲಿ ನಾನು ನೋಡಿರೋಂಥ ನನ್ನ ಜೀವನದಲ್ಲಿ ನೋಡಿದ್ದೀನಿ ಪ್ರತಿಯೊಬ್ಬರನ್ನು. ಅಪ್ಪ ಕಿಂಗ್ ಮೇಕರ್ ಆದ್ದರಿಂದ ಅಪ್ಪನೇ ಅಪ್ಪನ ಹತ್ರನೇ ಬರೋರು ಎಲ್ಲರೂ. ನಾವು ಸೋಫಾ ಮೇಲೆ ಕೂತ್ಕೊಂಡಾಗ ಕಾಫಿಗಳು ಕೊಡೋದು ಕೆಲಸದವ್ರ ಜೊತೆಗೆ ಅದೆಲ್ಲ ನಾನು ನೋಡಿರೋದೆ. ರಾಜಕೀಯ ನನಗೇನು ಹೊಸ್ತಲ್ಲ. ನನಗೆ ಈ ಥರ ಜೀವನದಲ್ಲಿ ಇವತ್ತೊಂದು ದಿವಸ ಕಾಂಗ್ರೆಸ್ ಇದ್ದಾಗ ನಾವು ತೃಪ್ತಿಯಿಂದ ಊಟ ಮಾಡ್ತಿದ್ವಿ. ಪ್ರತಿಯೊಬ್ಬ ಮನುಷ್ಯನು ಎಷ್ಟು ಕೋಟಿ ಇದ್ದಾರೋ, ಆರೂವರೆ ಕೋಟಿ ಆಗಲಿ, 8.5 ಕೋಟಿ ಆಗಲಿ, ನಮ್ಮ ಇಡೀ ಕರ್ನಾಟಕದಲ್ಲಿ ಅಷ್ಟು ಜನನೂ ಹೊಟ್ಟೆಗೆ ಊಟ ಮಾಡ್ತಿದ್ವಿ. ಇವತ್ತೊಂದು ದಿವಸ ಈ ಒಂದು ಚೂರು ಅಕ್ಕಿ ಹಾಕಿದ್ರೆ ಎಲ್ಲಿ ವೇಸ್ಟ್ ಆಗುತ್ತೋ ಅನ್ನೋ ಪರಿಸ್ಥಿತಿ ಉಂಟಾಗಿದೆ. ಕಟ್ಟಿರೋಂಥ ದಿವಸ ಅವ್ರ ಫ್ಯಾಮಿಲಿ ಇಲ್ಲಿ ಯಾರಾದರೂ ಒಬ್ಬರು ಇವತ್ತೊಂದು ದಿವಸ ಚೀಫ್ ಮಿನಿಸ್ಟರ್ ಆಗಬೇಕು. ಜನಸಾಮಾನ್ಯರು ಬದುಕಬೇಕು ಅಂದರೆ ಇವತ್ತು ಕಾಂಗ್ರೆಸ್ ಬರಲೇಬೇಕು. ಇದೇ ವೇಳೆಯಲ್ಲಿ ಎಐಪಿಆರ್ಜಿಎಫ್ನ ಉಪಾಧ್ಯಕ್ಷರಾದ ನಾಗರಾಜುರವರು, ಪ್ರಧಾನ ಕಾರ್ಯದರ್ಶಿಯಾದ ಫಿರೋಜ್ ಖಾನ್ ಹವಾಲ್ದಾರ್ ರವರು ಇನ್ನಿತರರು ಉಪಸ್ಥಿತರಿದ್ದರು.